ಎಷ್ಟಿ ಜೈರಾಮ್ ಅಭಿಮಾನಿಗಳು ಹಾಗೂ ಮಂಡ್ಯ ಜಿಲ್ಲೆ ಮತ್ತು ಎಷ್ಟಿ ಜೈರಾಮ್ ಕುಟುಂಬ ವತಿಯಿಂದ ಜೈರಾಮೋತ್ಸವ ಹಾಗೂ 25ನೇ ಪುಣ್ಯ ಸಂಸ್ಮರಣ ಅಂಗವಾಗಿ ಎಷ್ಟಿ ಜೈರಾಮ್ ಅವರ ಪುತ್ಥಳಿ ಅನಾವರಣವನ್ನು ಮಂಡ್ಯ ನಗರದ ಹೊಸಳ್ಳಿ ಆಟೋ ನಿಲ್ದಾಣದಲ್ಲಿ ನಡೆಯಿತು. ಬಿಜೆಪಿ ಮುಖಂಡರು, ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರು ಹಾಗೂ ಎಷ್ಟಿ ಜೈರಾಮ್ ಅವರ ಪುತ್ರ ಅಶೋಕ್ ಜೈರಾಮ್ ಅವರು ಎಷ್ಟಿ ಜೈರಾಮ್ ಅವರ ಪುತ್ಥಳಿ ಅನಾವರಣಗೊಳಿಸಿ ಮಾತನಾಡಿದರು. ಇಲ್ಲಿನ ಆಟೋ ಚಾಲಕರ ನೇತೃತ್ವದಲ್ಲಿ ಪ್ರತಿ ವರ್ಷ ಎಷ್ಟಿ ಜೈರಾಮ್ ಅವರ ಜನ್ಮದಿನ ಹಾಗೂ ಪುಣ್ಯ ಸಂಸ್ಮರಣೆ ಮಾಡಿಕೊಂಡು ಬರುತ್ತಿದ್ದು ಹಲವಾರು ವರ್ಷಗಳಿಂದ ಬೇಡಿಕೆ ಇತ್ತು. ಇಂದು ಪುತ್ಥಳಿ ಅನಾವರಣಗೊಳಿಸಲಾಗಿತ್ತು. ಅವರ ಆತ್ಮಕ್ಕೆ ಶಾಂತಿ ಸಿಗೆಂದು ಹಾರೈಸಿದರು. ನಮ್ಮ ದೇವರಾಜಣ್ಣವರು ನಿಂಗಣ್ಣನವರ ಒಂದು ನೇತೃತ್ವದಲ್ಲಿ ಮತ್ತು ಇಲ್ಲಿ ನಮ್ಮ ನಾರಾಯಣ ಅವರೇ ಆಗ್ಲಿ, ಜಗನ್ನಾಥ ಶೆಟ್ಟಿ ಅವರೇ ಆಗ್ಲಿ, ಶಂಕರಣ್ಣನವರೇ ಆಗ್ಲಿ, ಇವರೆಲ್ಲರ ನಿರಂತರ ಬೆಂಬಲದಿಂದ ಪ್ರತಿ ವರ್ಷ ಇಲ್ಲಿ ನಮ್ಮ ತಂದೆಯವರ ಜನ್ಮದಿನ ಮತ್ತು ಪುಣ್ಯಸ್ಮರಣೆ ಈ ಎರಡೂ ದಿವಸದಂದು ಅವರಿಗೆ ಗೌರವವನ್ನ ಸಲ್ಲಿಸುವಂತಹ ಕೆಲಸವನ್ನ ಪ್ರತಿ ವರ್ಷ ಮಾಡಿಕೊಂಡು ಬಂದು ಇಲ್ಲಿಯ ತನಕ ಅವರ ಎಸ್ ಟಿ ಜಯರಾಮರವರ ಚೇತನವನ್ನ ವಿಚಾರಧಾರೆಯನ್ನ ಜೀವಂತವಾಗಿ ಇಟ್ಕೊಂಡು ಮಂಡ್ಯಕ್ಕೆ ಪ್ರತಿಯೊಬ್ಬರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡ್ಕೊಂಡು ಬಂದದ್ದು ನಮಗೆ ಸಾಕಷ್ಟು ಶಕ್ತಿಯನ್ನ ಕೊಟ್ಟಿರುವಂಥದ್ದು. ಹಲವಾರು ವರ್ಷಗಳಿಂದ ಬೇಡಿಕೆ ಈ ಒಂದು ನಿಲ್ದಾಣದಲ್ಲೇ ಎಸ್ ಟಿ ಜಯರಾಮರವರ ಪ್ರತಿಮೆಯನ್ನ ನಾವು ಇಲ್ಲಿ ಅನುಷ್ಠಾನ ಮಾಡಬೇಕು ಅಂತೇಳಿ ಪ್ರತಿ ವರ್ಷ ಅನ್ಕೊಳ್ತಾ ಇದ್ವಿ. ಈ ವರ್ಷ ಮಾಡೋಣ, ಈ ವರ್ಷ ಮಾಡೋಣ ಅಂತೇಳಿ, ಆದ್ರೆ ಎಲ್ಲೋ ಒಂದ್ ಕಡೆ ಕಾಕತಾಳಿಯ 25ನೇ ವರ್ಷದ ಅವರ ಪುಣ್ಯ ಸಂಸ್ಮರಣ ದಿನಾಚರಣೆ ಎಂದು ಇವತ್ತು ಅವರ ಪ್ರತಿಮೆಯನ್ನು ಕೂಡ ಎಲ್ಲೋ ಒಂದ್ ಕಡೆ ಈ ಡೇಟು ಕೂಡ ಮಿಸ್ ಆಗುತ್ತೆ ಅಂತೇಳಿ ನಿನ್ನೆ ಮೊನ್ನೆ ತನಕ ಅನ್ಕೊಂಡಿದ್ವಿ. ಆದ್ರೆ ನಿಮ್ಮೆಲ್ಲರ ಬೆಂಬಲದಿಂದ, ಆಶೀರ್ವಾದದಿಂದ, ದೇವರ ಕೃಪೆಯಿಂದ ಈ ಒಂದು ಪುತ್ಥಳಿಯನ್ನ ನಾವಿಲ್ಲಿ ತಂದು ಪುತ್ಥಳಿಯನ್ನ ಅನಾವರಣ ನಿಮ್ಮೆಲ್ಲರ ಮಧ್ಯದಲ್ಲಿ, ಜನರ ಮಧ್ಯದಲ್ಲಿ ಮಾಡಿ ಆ ಒಂದು ಆತ್ಮಕ್ಕೆ ಶಾಂತಿಯನ್ನ ಕೋರುವಂತ ಕೆಲಸವನ್ನ. ನಂತರ ಎಸ್ ಟಿ ಜಯರಾಮ್ ಅವರ ಭಾವಚಿತ್ರದ ಮೆರವಣಿಗೆಯನ್ನು ನಗರದ ಮುಖ್ಯ ರಸ್ತೆಗಳಲ್ಲಿ ನಡೆಯಿತು. ಎಷ್ಟಿ ಜಯರಾಮ್ ಅವರ ಜಯರಾಮೋತ್ಸವ ಹಾಗೂ 25ನೇ ಪುಣ್ಯ ಸಂಸ್ಮರಣಾ ಕಾರ್ಯಕ್ರಮವನ್ನು ಮಂಡ್ಯ ನಗರದ ಮಂಡ್ಯ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕೆಪಿಸಿಸಿನ ಉಪಾಧ್ಯಕ್ಷರಾದ ಚಲುವನಾರಾಯಣ ಸ್ವಾಮಿ ಹಾಗೂ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಹುಶಃ ನಮ್ಮ ಜಿಲ್ಲೆಯ ವೀರನ್ಗೌಡರು ಸಾವುಕಾರ ಚೆನ್ನವರಿಂದ ಇಲ್ಲಿವರೆಗೆ ಜನಪ್ರತಿನಿಧಿಗಳಾಗಿ ಜನಸೇವೆ ಮಾಡಿದಂತ ಅನೇಕ ನಾಯಕರು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅವ್ರದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ. ಅವರ ಎಲ್ಲರ ಹೆಸರು ಬಹುಶಃ ಮಂಡ್ಯ ಜಿಲ್ಲೆಯ ನಾಯಕರಷ್ಟು ಯಾವ ರಾಜ್ಯದ ನಾಯಕರು ಹೆಸರು ಮುಗಿಲು ಮುಟ್ಟಿಲ್ಲ. ಆದರೆ ಭಾಳ ಕಡಿಮೆ ದಿನದ ಜನಪ್ರತಿನಿಧಿಯಾಗಿ, ಭಾಳ ಕಡಿಮೆ ದಿನದ ಸಚಿವರಾಗಿ ಇಂದಿಗೂ 30-40 ವರ್ಷದ ನಂತರನೂ ಸಹ ಎಸ್ ಟಿ ಜಯರಾಮರ ಹೆಸರು ಚಿರಸ್ಮಯವಾಗಿರ್ತಕ್ಕಂಥದ್ದು. ಅಪರೂಪದ ಒಂದು ವ್ಯಕ್ತಿತ್ವ, ಅವರ ಸರಳತೆ, ಅವರ ಸೇವೆ, ಅವರ ಜನಪರದ ಇದ್ದಂಥ ಕಾಳಜಿ ಅಂತ ಒಂದು ಹೆಸರನ್ನ ನಾವು ಇವತ್ತು 25ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಅವರ ಇಡೀ ಕುಟುಂಬ, ಅವರ ಸ್ನೇಹ ಬಳಗ, ಅವರ ಬಂಧುಗಳು, ಅವರ ಶಿಷ್ಯರು ಸೇರ್ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಅತ್ಯಂತ ಸಂತೋಷದ ಒಂದು ಕಾರ್ಯಕ್ರಮ. ಸೊ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಜಯರಾಮರ ಸುಪುತ್ರ ನನ್ನ ಸಹೋದರನ ಸಮಾನಾದಂಥ ಅಶೋಕ್ ಅವರು ಕರೆದಾಗ ಭಾಳ ಸಂತೋಷ ಆಯಿತು. ಆ ಕಾರ್ಯಕ್ರಮದ ಇವತ್ತು ನಾನು ಬರಲಿಕ್ಕೆ ಕಟ್ಟಾಗುತ್ತೇನೋ ಅಂದ್ಕೊಂಡೆ, ಆದರೆ ಕರೆಕ್ಟ್ ಟೈಮ್ ಬಂದು ಜ್ಯೋತಿ ಬೆಳಗುವಂಥ ಒಂದು ಅವಕಾಶವೂ ನನಗೆ ಸಿಕ್ತು. ಇದರಿಂದ ಅತ್ಯಂತ ಸಂತೋಷದಿಂದ ಜ್ಯೋತಿಯನ್ನು ಬೆಳಗಿ ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಸೊ ಅವರು ಈ ಸದಾ
ನಮ್ಮೆಲ್ಲರ ಮನಸ್ಸಿನಲ್ಲಿ ಇರ್ತಾರೆ. ಅವರ ನಂತರ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಮಾಡಲಾಗಿತ್ತು. ಮತ್ತೊಮ್ಮೆ ಅವರಿಗೆ ಮತ್ತಷ್ಟಮ ಇಪ್ಪಟ್ಟು ಸಮಾಜ ಕಟ್ಟುವ ಕಾಯಕದಲ್ಲಿ ಮಂಡ್ಯವನ್ನು ಬದಲಾಯಿಸುವ ಕಾಯಕದಲ್ಲಿ ಜಯರಾಮಣ್ಣನವರ ಕನಸುಗಳ ಎಲ್ಲರಿಗೂ ಯುವ ಸಾಧಕರೇ ನಿಮ್ಮ ನೀವೆಲ್ಲರೂ ನಮಗೆ ಸ್ಫೂರ್ತಿ, ನಮ್ಮ ಜಿಲ್ಲೆಯ ಸ್ಫೂರ್ತಿಗಳು ನೀವು. ನಮ್ಮ ಜಿಲ್ಲೆಯ ಅಭಿವೃದ್ಧಿ 5ನೇ ಸಂಸ್ಮರಣ ಕಾರ್ಯಕ್ರಮದ ಜಯರಾಮೋತ್ಸವದ ಸಂದರ್ಭದಲ್ಲಿ ಹೃದಯ ತುಂಬಿ ನಿಮ್ಮನ್ನ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. 15ನೇ ಸಂಸ್ಮರಣ ಕಾರ್ಯಕ್ರಮದ ಜಯರಾಮೋತ್ಸವದ ಸಂದರ್ಭದಲ್ಲಿ ಹೃದಯ ತುಂಬಿ ನಿಮ್ಮನ್ನ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ಮತ್ತು ಸಮಾಜ ಸೇವಾ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದಂತಹ ಎಲ್ರಿಗೂ ಧನ್ಯವಾದಗಳು. ಎಂಬುದಿದು ಋಣದ ರತ್ನ ಜಯರಾಮ್ರವರದ್ದು. ಅವರ ವ್ಯಕ್ತಿತ್ವವನ್ನ ನಾವೆಲ್ಲರೂ ಇವತ್ತು ಕೊಂಡಾಡುವಂತಹ ಸಮಯ 25ನೇ ವರ್ಷದ ಸಂಭ್ರಮ ಪುಣ್ಯ ಸಂಸ್ಮರಣೆಯ ಸಂಭ್ರಮ. ಅವರನ್ನ ಪ್ರಶಸ್ತಿ ಪುರಸ್ಕೃತರನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ ಇದು. ಈ ಸಮಾಜಕ್ಕೆ ನಮಸ್ಕಾರ ಹೇಳ್ತಾ ಇನ್ನು ಇನ್ನೇನು ಕೆಲವು ಕಾಲವಾಗಿ ಇವತ್ತು 25 ವರ್ಷಗಳಾಗಿದ್ರು ಕೂಡ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಅದು ಎಷ್ಟು ಅಂತ ಹೇಳಕ್ ಆಗ್ತಾ ಇಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಇದೇ ರೀತಿಯಲ್ಲಿ ಹಳ್ಳಿಗಳಲ್ಲೂ ಕೂಡ ಇವತ್ತು ಈ ಕಾರ್ಯಕ್ರಮವನ್ನ ನೇರವಾಗಿ ನೋಡ್ತಾ ಇರುವಂತ ಲಕ್ಷಾಂತರ ಜನಗಳು ನಿಮ್ಮೆಲ್ಲರನ್ನ ನೋಡಿ ಇವತ್ತು ನಿಜ ಹೇಳ್ಬೇಕಂತ ಹೇಳಿದ್ರೆ ಮೇಲಿರುವಂತ ನಮ್ಮ ತಂದೆಯವರಾದಂತ ಎಸ್ ಟಿ ಜಯರಾಮ್ರವರು ಇವತ್ತು ಖುಷಿ ಪಡ್ತಾ ಇದಾರೆ ಅಂತ ಹೇಳಿ ತಪ್ಪಾಗ್ಲಾರ್ದು. ಅದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಮತ್ತೆ ನಮ್ಮ ಕುಟುಂಬದವರು ಮಾಡುವ ನಮಸ್ಕಾರಗಳು. ನಮ್ಮ ತಂದೆಯವರು ತೀರೋದಾಗ ನಾನು 14-15 ವರ್ಷದ ಸಣ್ಣ ಹುಡುಗ, ಆದ್ರೆ ಪ್ರತಿ ದಿವಸ ಪ್ರತಿ ನಿತ್ಯ ಅವ್ರನ್ನ ಜೀವಂತವಾಗಿ ಇಟ್ಟಿರುವುದು ಏನಂತ ಹೇಳಿದ್ರೆ ನಿಮ್ ಜೊತೆ ಸಾರ್ವಜನಿಕವಾಗಿ ನಾನು ಯಾರನ್ನೇ ಮಾತಾಡಿಸಿದ್ರು ಕೂಡ ನಾನು ಇವತ್ತು ಕೂಡ ಅಶೋಕ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಜಯರಾಮಣ್ಣನ್ ಮಗ ಅಂತ ಹೇಳಿ ಗುರುತಿಸ್ತಿರಲ್ಲ, ಅದೇ ಇಲ್ಲಿ ತನಕ ನನ್ನನ್ನ ಕಾಪಾಡ್ಕೊಂಡು ಬರ್ತಾ ಇರುವಂತದ್ದು. ಎಸ್ ಟಿ ಜಯರಾಮ್ ಅನ್ನುವಂಥವ್ರು ಒಂದು ಸಣ್ಣ ವ್ಯಕ್ತಿಯಲ್ಲ, ಅದು ವ್ಯಕ್ತಿತ್ವ, ಅದೊಂದು ದೊಡ್ಡ ಶಕ್ತಿ. ಯಾವ ರೀತಿ ಅಂತ ಹೇಳಿದ್ರೆ ಅವರು ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದವರಲ್ಲ, ಹೊಸ ವ್ಯವಸ್ಥೆಯನ್ನೇ ಹುಟ್ಟಾಕಂತವರು. ಇಡೀ ಮಂಡ್ಯಕ್ಕೆನೆ ಹೊಸ ನಾಯಕತ್ವವನ್ನ ಕೊಟ್ಟಂತದ್ದು. ಇವತ್ತು ಮಂಡ್ಯ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಅವರ ಕೊಡುಗೆ ಇಷ್ಟು ಶಾಶ್ವತ ಆಗಿ ಉಳಿದಿರೋದು ನಮ್ಮೆಲ್ಲರ ಜನಮಾನಸದಲ್ಲಿ. ಅದರಿಂದ ಅವರ ಒಂದು ಧ್ಯೇಯ, ಅವರ ಒಂದು ಆದರ್ಶವನ್ನ ನಾನು ಮತ್ತೆ ನಮ್ಮ ಮನೆಯವರೆಲ್ಲರೂ ಸೇರಿ ಇನ್ನೂ ಕೂಡ ಮುಂದಿನ ದಿವಸಗಳಲ್ಲಿ ಜೀವಂತವಾಗಿ ಇಟ್ಕೊಂಡು ಎಸ್ ಡಿ ಜಯರಾಮ್ರವರು ಯಾವತ್ತೂ ಅವ್ರಿಗೋಸ್ಕರ ಅವರು ಜೀವನ ಮಾಡಲಿಲ್ಲ, ಅವ್ರು ಮಾಡಿದಂಥದ್ದು ಅವರ ಜೊತೆ ಇದ್ದಂಥ ಜನತೆಗೆ ಮತ್ತು ಈ ಮಂಡ್ಯ ಜಿಲ್ಲೆಗೆ ಅಂತ ಹೇಳ್ತಾ ಅದೇ ರೀತಿಯಲ್ಲಿ ನಾನು ಮತ್ತು ನಮ್ಮ ಮನೆಯವರೆಲ್ಲರೂ ಇವತ್ತು ಈ ನಮ್ಮ ಸಂಪೂರ್ಣ ಸೇವೆಯನ್ನ ಇಂದಿಗೂ ಎಂದೆಂದಿಗೂ ಮಂಡ್ಯ ಜನತೆಗೆ ಸಮರ್ಪಣೆಯನ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ. ಆ ಪ್ರೀತಿಗೆ ನಮ್ಮ ಕುಟುಂಬದವರೆಲ್ಲ ಸೋತೋಗಿದ್ದೀವಿ. ನಾನು ಅವರ ಅಳಿಯಾಗಕ್ಕೆ ಎಷ್ಟು ಪುಣ್ಯ ಮಾಡಿ ನಾವು ಗೊತ್ತಿಲ್ಲ. ಬಹುಶಃ ನನ್ನ ಜನ್ಮ ಕೊಟ್ಟ ತಾಯಿ ಇಲ್ಲ ಕೂತಿದ್ದಾರೆ. ನನ್ನ ಜನ್ಮ ಕೊಟ್ಟ ತಾಯಿ ಮಾಡುವ ಪೂಜೆಯ ದಿನ ನನ್ನನ್ನು ಇವತ್ತು ವಿಶ್ವದಲ್ಲೇ ನಂಬರ್ 1 ಸರ್ಜನ್ ಆಗಿ ಮಾಡಿದೆ. ನನ್ನ ತಾಯಿಗೆ ನನ್ನ ಸಮರ್ಪಣೆ. ನನ್ನ ತಾಯಿ ಜನ್ಮ ಕೊಡದೆ ಹೋಗದಿದ್ರೆ ನಾನು ಇವತ್ತು ಜಯರಾಮಣ್ಣನ ಅಳಿಯ ಆಗ್ತಿರ್ಲಿಲ್ಲ. ಸೊ ನನ್ನ ಮೊದಲ ದೇವರು ನನ್ನ ತಾಯಿ. ಎರಡನೇದಾಗಿ ನಾನು ಈ ಜಿಲ್ಲೆಗೆ ಅಳಿಯಾಕ್ ಬರಬೇಕಾದ್ರೆ 4 ವ್ಯಕ್ತಿಗಳು ಬಹಳ ಪಾತ್ರ ವಹಿಸ್ತಾರೆ. ಒಂದು ಡಾಕ್ಟರ್ ಪ್ರಶಾಂತ್ ಈಶ್ವರ್, ಎರಡನೇದು ಡಾಕ್ಟರ್ ಶ್ರೀಕಲಾ, ಮೂರನೇದು ಚಿದೂರ ಸ್ವಾಮಿ ಅಣ್ಣ ಅವರು, ನಾಲ್ಕನೇದು ಧನಲಕ್ಷ್ಮಿ ಅಕ್ಕ ಅವರು. ಈ 4 ಜನ ನನ್ನನ್ನೇ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ನಾನು ಅಳಿಯಾಕ್ ಬರ್ತೀನಿ. ಮಂಡ್ಯ ಜನರೇ, 15 ವರ್ಷ ಮಂಡ್ಯ ಜಿಲ್ಲೆಯಲ್ಲಿ ನಾನು ಬಡವರಿಗೆ, ದಲಿತರಿಗೆ, ಮುಸಲ್ಮಾನರಿಗೆ ಜಾತಿ ಭೇದ ಮತ ಇಲ್ಲದು ನನ್ನ ಆಡಿಟ್ ಆಗಿದೆ. ಮಂಡ್ಯ ಜಿಲ್ಲೆಯಲ್ಲಿ 22,683 ಆಪರೇಷನ್ ಮಾಡಿದ್ದೀನಿ ನಾನು.
ಸೊ ನಿಮ್ಮೆಲ್ರಿಗೂ ಸೋತು ಇನ್ ಮುಂದೆನೂ ಸಹ ನಾವು ನಮ್ಮ ಕುಟುಂಬದವರು ಎಲ್ಲರೂ ಸೇರಿ ನಮ್ಮ ಕುಟುಂಬದ ನನ್ನ ಮಗನಾಗಿ ಸಹ ಎಸ್ಟಿ ಜಯರಾಮ್ ಅವರ ಸಾಧನೆಯನ್ನು ಕುರಿತು ವಿಡಿಯೋ ಪ್ರದರ್ಶನ ಹಾಗೂ ವಿಜಯ್ ಪ್ರಕಾಶ್ ಮತ್ತು ಅರ್ಜುನ್ ಜನ್ಯರವರ ತಂಡದಿಂದ ರಸಸಂಜೆ ಕಾರ್ಯಕ್ರಮ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಕೃಷಿಯನ್ನೇ ನಂಬಿರುವ ಮಂಡ್ಯದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ರೈತ ಪರವಾಗಿ ಹೋರಾಟಕ್ಕೆ ಇಳಿದವರು ಜಯರಾಮ್ ಸಾಹೇಬ್. ಇವರ ಮೇಲಿನ ಜನರ ಪ್ರೀತಿ ಜನಪ್ರಿಯತೆ ಕಂಡು ರಾಜಕೀಯದ ಮೇರು ನಾಯಕರೇ ಕರೆದು ವಿಧಾನಸಭಾ ಟಿಕೆಟ್ ನೀಡಿದರು. ಜಯರಾಮ್ರವರು ಮಾಡಿದ್ದ ಅಪಾರ ಜನಪರ ಕೆಲಸದಿಂದ ಭರ್ಜರಿ ಜಯಗಳಿಸಿದರು. ಅಧಿಕಾರ ಸಿಕ್ಕಾಗ ಮೊದಲು ಯೋಚಿಸಿದ್ದು ತನ್ನ ಕ್ಷೇತ್ರದ ಹಳ್ಳಿಗಳು ಹಾಗೂ ಹಿಂದುಳಿದ ಪ್ರದೇಶಗಳ ಬಗ್ಗೆ. 3-4 ದಶಕಗಳ ಹಿಂದೆಯೇ ಹಲವು ಹಳ್ಳಿಗಳಿಗೆ ಹೆರಿಗೆ ಆಸ್ಪತ್ರೆ ತಂದು ಲಕ್ಷಾಂತರ ಜೀವಗಳನ್ನು ಉಳಿಸಿದ ಮಹಾತ್ಮ ಇವರು. ಪಟ್ಟಣಗಳಲ್ಲೇ ರಸ್ತೆಗಳು ಕನಸಾಗಿದ್ದ ಕಾಲದಲ್ಲಿ ಹಳ್ಳಿ ಹಳ್ಳಿಗೆ ಇವರು ಮಾಡಿಸಿರುವ ರಸ್ತೆಗಳು ಇಂದಿಗೂ ಉತ್ತಮ ಗುಣಮಟ್ಟದಲ್ಲಿವೆ. ಇವರ ನಿರ್ಗಮನದ ನಂತರ ಯಾರೂ ಆ ಹಳ್ಳಿಗಳ ಕಾಮಗಾರಿಗೆ ಒತ್ತು ನೀಡಿಲ್ಲ. ದೇಶದ ಭವಿಷ್ಯ ಶಿಕ್ಷಣ ಎಂದರಿತ ಈ ಮಹಾನಾಯಕ ಹಲವಾರು ಕುಗ್ರಾಮಗಳಿಗೆ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಗಳನ್ನು ಕಟ್ಟಿಸಿಕೊಟ್ಟಿದ್ದಾರೆ. ದೇವಾಲಯ ಜೀರ್ಣೋದ್ಧಾರ, ಗ್ರಾಮದ ಅಭಿವೃದ್ಧಿಗೆ ಸಮುದಾಯ ಭವನಗಳು, ಸ್ವಯಂ ಉದ್ಯೋಗದ ದೃಷ್ಟಿಯಲ್ಲಿ ಹಾಲಿನ ಡೈರಿಗಳು, ಹೀಗೆ ಹಳ್ಳಿಗಳ ಅಭಿವೃದ್ಧಿಗೆ ಪಣ ತೊಟ್ಟು ಕೆಲಸ ಮಾಡಿದ ಮಹಾಚೇತನ ಎಸ್ ಡಿ ಜಯರಾಮ. ಅವರು ನಮ್ಮನ್ನಗಲಿ ಬರೋಬ್ಬರಿ 25 ವರ್ಷಗಳು ಕಳೆದಿದ್ದರು. ಅವರ ಹೆಸರು ಕೇಳಿದೊಡನೆ ಮಂಡ್ಯ ಜನತೆಯಲ್ಲಿ ಹೆಮ್ಮೆಯ ಮುಗುಳು ನಗು ಹಾಗೂ ನೆನಪಿನ ಕಣ್ಣೀರು ಒಟ್ಟಿಗೆ ಬರುತ್ತದೆ. ನಂಬಿ ಬಂದ ಜನಕ್ಕೆ ಪ್ರಾಣವತ್ತೆ ಇಟ್ಟನು. ನಾನು ಅವರ ಬಗ್ಗೆ ಹಳ್ಳಿ ಹಳ್ಳಿಗಳನ್ನು ಎಲ್ಲರೂ ಒಳ್ಳೆಯದನ್ನೇ ನುಡಿಯುತ್ತಾರೆ. ನಾನು ಬಾಲ್ಯದಲ್ಲಿದ್ದಾಗ ಈ ದೇವಸ್ಥಾನಕ್ಕೆ ನೀರಿನ ವ್ಯವಸ್ಥೆ ಇರಲಿಲ್ಲ. ಇದನ್ನು ನೋಡಿದಂತಹ ನಮ್ಮ ಶಾಸಕರಾಗಿದ್ದಂತಹ ಎಸ್ ಪಿ ಜಯರಾಮ್ ಅವರು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡಂತದ್ದು ಇವತ್ತಿಗೂ ಕೂಡ ಅವಿಸ್ಮರಣೀಯವಾಗಿರುವಂತದ್ದು. ಜನರಿಂದ ನನ್ನ ಮೇಲೆ ಬಂದೆ ಕೌಲಿಂದ ರಿವಿಷಿ ನಾಲೆ ನೀರು ಅವೆಲ್ಲ ಲಾಚ್ಕೊಳ್ಳಿರ್ಲಿಲ್ಲ. ಅವ್ರ ಫೀಡಲ್ಲೆಲ್ಲ ಲಾಚ್ಕೊಳ್ ಮಾಡಿದ್ದಾರೆ, ಅಂಗನವಾಡಿ ಕಟ್ಟಿಸ್ಕೊಟ್ಟಿದ್ದಾರೆ, ಮಸಾಣ ಇರಲಿಲ್ಲ, ಮಸಾಣ ಬಿಡಿಸಿದ್ದಾರೆ ತರಕಾರಿ ಜಾಗಗಳನ್ನ. ಹೆಣ್ಮಕ್ಳಿಗೆಲ್ಲ ಭಾರಿ ತೊಂದರೆ ಇತ್ತು, ಈ ಒಳ್ಳೆ ಅನುಕೂಲ ಆಯ್ತು. ಆಸ್ಪತ್ರೆ ಆಯ್ತಾಗಿ ಅಭೂತಪೂರ್ವ ಕೆಲಸಗಳನ್ನ ಮಾಡವ್ರೆ, ಅದರಲ್ಲೇನು ಹೇಳ ಮಾತಿಲ್ಲ. ಅವಾಗಲೇ ಪಬ್ಲಿಕ್ ದೂರವಾಣಿಕೆ ಅಂತಂದ್ರೆ ನಮ್ಮವ್ರಿಗೆ ಸಾರ್ವಜನಿಕ ದೂರವಾಣಿಕೆ ಅಂತಂದ್ರು, ಮತ್ತೆ ಅದೇ ಸೋಪನ್ ಕಟ್ಟೆಗಳು ಮಾಡಿಸಿದ್ರು. ಅವ್ರ ನಾಯಕತ್ವ ಮಂಡ್ಯ ಜಿಲ್ಲೆಗೆ ಬಹಳ ಅಪಾರ. ಅವರಂತ ಒಳ್ಳೆ ಕೆಲಸ ಮಾಡಿದಂತ ನಾಯಕರು ಇಲ್ಲಿ ಯಾರು ಬರಲ್ಲ ಅಂತ ನಮ್ಮ ಅಭಿಪ್ರಾಯ. ನಾವೆಲ್ಲರೂ ಹೋಗ್ಲಿ ಏನಾರ ಆಗ್ಲಿ ನೀವು ಯಾವ ಊರು ಅಂತಂದಾಗ ಸುಮಗಳಿ ಅಂದಾಗ ಓ ಎಸ್ ಟಿ ಜಯರಾಮ್ ಅವ್ರ ಊರು ಅಂತ ಕೇಳ್ತಾರೆ. ಅಪಾರವಾದ ಜ್ಞಾನ, ಅಪಾರವಾದ ತಿಳುವಳಿಕೆ, ಅಪಾರವಾದಂತಹ ಸ್ಮರಣ ಶಕ್ತಿ ಅವರಲ್ಲಿತ್ತು. ಅವ್ರು ಹೇಳ್ಬೇಕಾಯ್ತು ಪಾಪ ಅವ್ರು ತಿಳ್ಕೊಂಡಿದ್ದು ಗ್ರಾಮೀಣ ಅಭಿವೃದ್ಧಿಗೆ ಸ್ಟ್ರೋಕ್ ಹೊಡೆದಂಗೆ ಆಗ್ಬಿಡ್ತೇವೆ ನಮ್ಮ ಮಂಡ್ಯ ಕ್ಷೇತ್ರದಲ್ಲಿ. ಒಂದು ಕಟ್ಟೆ ಕಟ್ಕೊಂಡಿದ್ದಾರೆ ನಮ್ಮ ಊರ ಚಿಕ್ಕಮಂಡ್ಯ ಅಂತ ಹೆಸರು ಇರ್ತಾರೆ, ಜನಮಣ ಅಂತ ಹೆಸರು ಬರೋದು. ಹೈಸ್ಕೂಲ್ ಇರಲಿಲ್ಲ, ಬರೀ ಪ್ರೈಮರಿ ಸ್ಕೂಲ್ ಮಾತ್ರ ಇದ್ದಿದ್ದು. ಜಾಗ ಇದ್ದಿದ್ದು ಒಂದು ಬೋರಿ, ಅವರೇ ಖುದ್ದಾಗಿ ಬಂದು ಅಲ್ಲೇ ಕೇಳ ಹಾಕೊಂಡು ಕೂತ್ಕೊಳ್ತಿದ್ರು. ಬೆಳಗ್ಗೆ ಸಂಜೆ ಗಂಟ ನಾವು ನೋಡ್ತಿದ್ವಿ, ಅಲ್ಲೇ ಕುಂತಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರ್ತಾರ. ಜಯರಾಮಣ್ಣ ಚಿಕ್ಕಮಂಡ್ಯ ನೆನಕಂದೆ, ಅವ್ರ ಮನೆಯಲ್ಲಿ ಫೋಟೋಗಳು ತಗೊಂಡು ಪೂಜೆ ಮಾಡೋ ಜಯರಾಮಣ್ಣ. ಪರಿಮಳಕ್ಕೆಲ್ಲ ಹೋಗುವಂತಹ ದಾರಿಗಳೆಲ್ಲೇ ರೋಡ್ ಅಭಿವೃದ್ಧಿ ಮಾಡೋರೆ. ಇಡೀ ಕರ್ನಾಟಕ ಎಲ್ಲ ಮಂಡ್ಯ ಜಿಲ್ಲೆ ಹಾಸ್ಪಿಟ್ಲ್ ನಂಬರ್ 1. ಇವತ್ತು ಕೆಲಸ ಮಾಡಿದ್ದಿಲ್ಲ ಅಭಿಮಾನಿಗಳು ಬಹಳ ಖುಷಿಯಿಂದ ಹೇಳ್ತಾರೆ, ಅದೇ ಸಾಕು ನಮ್ಗೆ, ಅದೇ ತ್ರಿರಕ್ಷೆ ನಮಗೆ. ಶಾಸಕರಾಗಿ ವಿಜಯದಿಂದ ವಿಜೃಂಭಿಸಿದ ಮೇಲೆ ಮಂತ್ರಿ ಪದವಿ ಇವರನ್ನೇ ಅರಸಿ ಬಂದಿದೆ. ಗಣಿಗಾರಿಕೆ ಮತ್ತು ಭೂವಿಜ್ಞಾನ ಇಲಾಖೆ ವಹಿಸಿಕೊಂಡ ಇವರ ಕೊಡುಗೆ ಅಪಾರ.
ಇವರ ಕಾಲದಲ್ಲಿ ನಿರ್ಮಿತವಾದ ಖನಿಜ ಭವನ ಎಸ್ ಡಿ ಜಯರಾಮ್ ಅವರ ಹೆಸರನ್ನು ಅಜರಾಮರವಾಗಿಸಿದೆ. ಇದು ಆ ವ್ಯಕ್ತಿತ್ವದ ಉತ್ಸವ, ಜಯರಾಮ ಉತ್ಸವ. ಜಯರಾಮ ಉತ್ಸವ ಸಂಘದ ನಿರ್ದೇಶಕರಾದ ಅಶೋಕ್ ಜೈರಾಮ್, ಡಾಕ್ಟರ್ ಪರಮೇಶ್, ಮಾಜಿ ಶಾಸಕಿ ಪ್ರಭಾವತಿ ಜೈರಾಮ್, ಡಾಕ್ಟರ್ ಅಂಜನಪ್ಪ, ಭಾರತೀಯ ಸಂಸ್ಥೆಯ ಸಭಾ ಅಧ್ಯಕ್ಷೆ ಮೀರಾ ಶಿವಲಿಂಗಯ್ಯ, ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ, ಸಾಹಿತಿಗಳಾದ ಡಾಕ್ಟರ್ ಎಚ್ ಎಸ್ ಮುದ್ದೇಗೌಡ, ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷ ಎಸ್ ಟಿ ಗಂಗಾಧರ್, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕಾರರಾದ ಕರಸವಾಡಿ ಮಹಾದೇವ್, ಉಮೇಶ್, ಅಂಬುಜಮ್ಮ, ಶಿವಲಿಂಗಯ್ಯ ಸೇರಿದಂತೆ ಇನ್ನೂ ಇತರರು ಹಾಜರಿದ್ದರು. ಮಲವಳ್ಳಿ ತಾಲೂಕು ಹಲಗೂರು ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ನಿವೇಶನ ಮತ್ತು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ಗ್ರಾಮ ಬಡ ಜನರಿಗೆ ನ್ಯಾಯ ಸಿಗಬೇಕೆಂದು March 9 ಹಲಗೂರು ಹೋಬಳಿಯ ಕೃಷ್ಣೇಗೌಡ ದೊಡ್ಡ ಗ್ರಾಮದಿಂದ ಮಲವಳ್ಳಿ ತಾಲೂಕು ಕಚೇರಿ ಆವರಣದವರೆಗೂ ಪಾದಯಾತ್ರೆ ನಡೆಸುವ ಮೂಲಕ ಹೋರಾಟ ನಡೆಸಲಾಗುವುದು ಎಂದು ಬಹು ಸಮಾಜವಾದಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಂ ಕೃಷ್ಣಮೂರ್ತಿ ಅವರು ಬಿಎಸ್ಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹಲಗೂರು ಹೋಬಳಿಯ ಕೃಷ್ಣಗೌಡನ ದೊಡ್ಡಿ ಎತ್ತಂಬಾಡಿ ಸೋಲಿಗರ ದೊಡ್ಡಿ ಗ್ರಾಮಗಳ ಬಡ ಕುಟುಂಬಗಳಿಗೆ ನಿವೇಶನ ಹಕ್ಕು ಪತ್ರ ನೀಡಿದ ಕಾರಣ ವಂಚಿತರಾಗಿರುವ ಬಡ ಜನರಿಗೆ ನ್ಯಾಯ ಸಿಗಬೇಕೆಂದು ಪಾದಯಾತ್ರೆ ಹೋರಾಟಕ್ಕೆ ಎಲ್ಲಾ ಸಂಘ ಸದಸ್ಯರುಗಳ ಪದಾಧಿಕಾರಿಗಳು ಹೋರಾಟಗಾರರು ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಈ ಗೋಷ್ಠಿಯಲ್ಲಿ ನಂಜುಂಡಸ್ವಾಮಿ, ಬಿಎಸ್ಪಿ ತಾಲೂಕು ಅಧ್ಯಕ್ಷರು ಮಳವಳ್ಳಿ, ವೀರಭದ್ರಯ್ಯ ಜಿಲ್ಲಾ ಕಾರ್ಯದರ್ಶಿಗಳು, ದೇವರಾಜ್ ಹಿರಿಯ ಮುಖಂಡರು ಕಿರುಸೂರು, ಚೆನ್ನಯ್ಯ ಕಂದೆಗಾಲ, ಬಿಎಸ್ ತಮ್ಮಯ್ಯ ಇತರರು ಹಾಜರಿದ್ದರು. ಕಾಂಗ್ರೆಸ್ ಪಕ್ಷದ ವತಿಯಿಂದ ಗ್ಯಾರಂಟಿ ಕಾರ್ಡ್ ವಿತರಣಾ ಅಭಿಯಾನದ ಅಂಗವಾಗಿ ಗೃಹಲಕ್ಷ್ಮಿ ಯೋಜನೆಯ ಗ್ಯಾರಂಟಿ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ಮಂಡ್ಯ ನಗರದ 4 ಮತ್ತು 5 ವಾರ್ಡ್ನಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡರು ಚಾಲನೆ ನೀಡಿದರು. ನಗರಸಭೆ ಅಧ್ಯಕ್ಷರಾದ ನಹೀಂ ನೇತೃತ್ವದಲ್ಲಿ ಮಂಡ್ಯ ವಿಧಾನಸಭಾ ವ್ಯಾಪ್ತಿಯಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗಣಿಕರ್ ರವಿ, ಕೆಕೆ ರಾಧಾಕೃಷ್ಣ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ ಕುಮಾರ್, ಡಾಕ್ಟರ್ ಕೃಷ್ಣ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಕೌಂಟ್ ಹಾಕಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಓಟ್ ಹಾಕಿ.
ವೋಟ್ ಮಾಡಿ ನಮ್ಮ ಸರ್ಕಾರನ ಅಧಿಕಾರಕ್ಕೆ ತರಬೇಕು. ನೀವು ನಾವು ಈಗ ಕಳೆದ 15 ದಿನಗಳಿಂದ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಇಡೀ ಕರ್ನಾಟಕದ 224 ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ನಾಯಕರುಗಳು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು 3, 4, 5 ಮತ್ತು 6 ಎಲ್ಲ ವಾರ್ಡ್ಗಳಲ್ಲಿ ಇವತ್ತು ಆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾಂಗ್ರೆಸ್ ಪಕ್ಷ 2023 ಮೇ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವುದು ಖಚಿತ. ಆ ಬಂದ ತಕ್ಷಣ ಏನು ಕಡುಬಡವರಿಗೆ ಮನೆ ನಡೆಸಲಿಕ್ಕೆ ಗೃಹಿಣಿಯರಿಗೆ ಕಷ್ಟ ಆಗಿದೆಯೋ ಅವರಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳ ಮಾಸಿಕ ವೇತನ, ಮತ್ತು 200 ಯೂನಿಟ್ಗಳ ವಿದ್ಯುತ್ ಉಚಿತ, ಮತ್ತು 10 KG BPL ಕಾರ್ಡ್ದಾರರಿಗೆ ಅಕ್ಕಿಯನ್ನು ಪ್ರತಿ ವ್ಯಕ್ತಿಗೆ ಕೊಡುವಂಥ ಕೆಲಸದ ಬಾಂಡ್. ನಮ್ಮ 1ನೇ ವಾರ್ಡ್ನಿಂದ 5ನೇ ವಾರ್ಡ್ವರೆಗೆ ಕಾಂಗ್ರೆಸ್ ಗ್ಯಾರಂಟಿ ಬಾಂಡ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪ್ರತಿ ಮನೆ ಮನೆಗೂ ನಾವು ಕಾರ್ಡನ್ನು ವಿತರಿಸ್ತಾ ಇದ್ದೀವಿ. ಈ ಕಾರ್ಡ್ನಿಂದ 200 ಯೂನಿಟ್ಟು ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ, ಮತ್ತು 2,000 ರೂಪಾಯಿನ ಮನೆಯ ಒಡತಿಗೆ ಅಕೌಂಟಿಗೆ ಪ್ರತಿ ತಿಂಗಳು 5 ವರ್ಷ ಪೂರ್ತಿ ನಾವು ಈ ಹಣವನ್ನು ತಲುಪಿಸ್ತೀವಿ. ಅದಲ್ಲದೆ ಗ್ಯಾಸನ್ನು 500 ರೂಪಾಯಿ ಕೊಡ್ತೀವಿ, 10 KG ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತೀವಿ. ಇಷ್ಟು ಕಾರ್ಯಕ್ರಮಗಳನ್ನು ಮನೆಗೆ ವಿತರಿಸಿ ಪ್ರತಿ ಮನೆಯವರೆಗೂ ತಿಳುವಳಿಕೆ ಕೊಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಅಧಿಕಾರ ಹಿಡಿದಂಥ ಸಂದರ್ಭದಲ್ಲಿ ಪ್ರತಿ ಮನೆಗೆ ಯಜಮಾನಿಗೆ 2,000 ರೂಪಾಯಿ, 10 KG ಅಕ್ಕಿ ಮತ್ತು 200 ಯೂನಿಟ್ ವಿದ್ಯುತ್ ಉಚಿತವಾಗಿ ಕೊಡೋವಂಥ ಗ್ಯಾರಂಟಿ ಬಾಂಡ್ ನಮ್ಮ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಸೈನ್ ಮಾಡಿರುವಂಥ, ಅವರಿಬ್ಬರು ಸೈನ್ ಮಾಡಿರುವಂಥ ಗ್ಯಾರಂಟಿ ಬಾಂಡನ್ನು ಮನೆ ಮನೆಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು 4ನೇ ವಾರ್ಡಲ್ಲಿ ಇಟ್ಕೊಂಡಿದ್ದೀವಿ. ಮನೆ ಅವರ ಪ್ರತಿಯೊಂದು ಮಹಿಳೆಗೆ ಅಕೌಂಟ್ಗೆ 2,000 ರೂಪಾಯಿ, 10 KG ಅಕ್ಕಿ, 200 ಯೂನಿಟ್ ಕರೆಂಟ್ ಫ್ರೀ ವಿತರಣೆಗೆ ಇವತ್ತು ನಮ್ಮ ನಾಯಕರುಗಳಂಥ ಮಂಡ್ಯದ ಆಕಾಂಕ್ಷಿಗಳು ರವಿಕುಮಾರ್ ಅವರು, ರಾಧಾಕೃಷ್ಣ ಸಾಹೇಬರು, ಡಾಕ್ಟರ್ ಕೃಷ್ಣ ಸಾಹೇಬರು, ನಮ್ಮ ಮುಖಂಡರಂಥ ಎಲ್ಲ ನಮ್ಮ ಮಸೀದಿ ಅಧ್ಯಕ್ಷರುಗಳು, ಎಲ್ಲ ನಮ್ಮ ಕಾರ್ಯಕರ್ತರುಗಳು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ಮನೆಗೆ ಹೋಗಿ ಇದನ್ನ ವಿತರಣೆ ಮಾಡೋಂಥ ಕಾರ್ಯಕ್ರಮನ ನಮ್ಮ ವಾರ್ಡ್ ಕೌನ್ಸಿಲರಂಥ ಪೂರ್ಣಿಮಾ ಮೇಡಮ್ ಅವರು, ಅವ್ರ ವಾರ್ಡಲ್ಲೂ ಕೂಡ ನಮ್ಮ ವಾರ್ಡಲ್ಲೂ ಕೂಡ ಎಲ್ಲ ಮನೆ ಮನೆಗೆ ತಲುಪಿಸೋಂಥ ಕಾರ್ಯಕ್ರಮ ಅನ್ಸ್ಕೊಂಡು ಇವತ್ತು ಮಾಡ್ತಾ ಇದ್ದೀವಿ. ಟಿ ನರಸೀಪುರ ಸದೃಢ ಹಾಗೂ ಸುರಕ್ಷಿತ ಕುಟುಂಬಕ್ಕಾಗಿ ಕಾಂಗ್ರೆಸ್ಗೆ ಮತ ನೀಡಬೇಕೆಂದು ಪ್ರತಿ ಮನೆ ಮನೆಗೂ ತೆರಳಿ ಮನವೊಲಿಸಬೇಕೆಂದು ಕಾರ್ಯಕರ್ತರಿಗೂ ಹಾಗೂ ಮುಖಂಡರಿಗೂ ಯುವ ಕಾಂಗ್ರೆಸ್ನ ಮುಖಂಡರಾದ ಸುನಿಲ್ ಬೋಸ್ರವರು ಕಾಂಗ್ರೆಸ್ನ ಕಚೇರಿಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಬಿಡುಗಡೆಗೊಳಿಸಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಅಧ್ಯಕ್ಷ ಎಂಬಿ ಬಸವರಾಜು, ಕ್ಷೇತ್ರ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯೆ ಪಾರ್ವತಿ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯೆ ಸುಧಾ ಮಹಾದೇವಯ್ಯ, ತಾಲೂಕು ಪಂಚಾಯತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಕುಕ್ಕೂರು ಗಣೇಶ್, ಮಾಜಿ ಸದಸ್ಯ ನರಸಿಂಹ ಮಾದನಾಯಕ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನೀವು ಎಷ್ಟು ಬೇಕು ಮ್ಯಾಕ್ಸಿಮಮ್ ತಗೊಳ್ಳಿ, ಆದ್ರೆ ತಕೊಂಡ್ಬಂದ್ಮೇಲೆ ವಾಪಸ್ ಕೊಡ್ಬೇಕು. ಸುಮ್ಮನೆ ಈಗ ಅಧ್ಯಕ್ಷ ನಮ್ಗೆ 2,000 ಕೊಡಿ, 3,000 ಕೊಡಿ ಮೀಸಲಾಗಿ ಯಾಕಂದ್ರೆ ಕಳ್ಕೊಳ್ಬೇಕು. ನೀವು ಮೀಸಲು ತಕ್ಕಂತೆ ಈ ಕೆಲಸ ಮಾಡ್ಕೊಳ್ಬೇಕು. ಇದು ತುಂಬಾ ಒಳ್ಳೆ ಒಂದು ಯೋಜನೆ. ಪ್ರತಿ ನಮ್ಮ ಮಹಿಳೆಯರಿದ್ದರೆ ಅವ್ರನ್ನ ಒಂದು ಸಂಪರ್ಕ ಮಾಡುವಂತ ಒಂದು ಯೋಜನೆ. ಇದು ಏನೊಂದು ಯೋಜನೆ ಮಾಡಿ ನಮಗೆ ವಾಪಸ್ ಕೊಡ್ತೀರಲ್ಲ, ಅದನ್ನು ನಾವು ಮತ್ತೆ ಬಿಬಿಸಿಗೆ ಇಟ್ಕೊಂಡಿವಿ. ಇವನ್ನ ಹೇಳಿ ಬರುವುದಿಲ್ಲ ಬಂದು ನಮಗೆ ಇದನ್ನ ಹೋಲ್ಡ್ ಮಾಡಿ ಇದನ್ನ ನಾವು ಇಟ್ಕೊಂಡು ಇದು ಮಾತ್ರ ಅವ್ರಿಗೆ ಕೊಡಬೇಕು. ಬೆದರಿ ಕೊಡಿರಲ್ಲ, ಈಗ ಸ್ವಲ್ಪ ಬದಲಾಗಿದೆ ಅಂತ ನಮ್ಮ ಅಧ್ಯಕ್ಷರು ನಮಗೆ ಹೆಚ್ಚಿನ ಕಾರ್ಯಕ್ರಮ ನಮಗೆ ಇದು ಮಾಡಬೇಕು ಅಂತ ವಾಪಸ್ ತಂದ್ಕೊಳ್ಳೋ ಕೆಲಸಗಳು ಮನೆ ಅಂದ್ರೆ ಒಂದ್ ಮನೆ ಒಬ್ರು ಯಜಮಾನಿ ಹೆಸರು ಆ ಮನೆಯಲ್ಲಿ ಕೂಡಿದ್ರೆ ಅದಿಲ್ಲ ಮನೆ ಯಜಮಾನಿ ಯಾರು ಇಲ್ಲಿ ಯಜಮಾನಿ ಯಾರಿದ್ದಾರೆ ಅವ್ರ ಮಾತ್ರ ದೊಡ್ಡ ಮನೆ ನೀವು 3 ಜನ ಇದ್ರೆ 3 ಜನ ಹೆಸರು ಬರ್ಕೊಳ್ಳೋದಿಲ್ಲ.
ಕರ್ನಾಟಕ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ಈಡೇರಿಸುವ ಸಲುವಾಗಿ ಮಹಿಳೆಯರಿಗೆ ಗ್ಯಾರಂಟಿ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನು ಮಳವಳ್ಳಿ ಪಟ್ಟಣದ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆಯಿತು. ಕೆಪಿಸಿಸಿನ ಅಧ್ಯಕ್ಷರಾದ ಪಿಎಂ ನರೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ಮಹಿಳೆಯರಿಗೆ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ದೇವರಾಜು, ಕೆಪಿಸಿಸಿನ ಸದಸ್ಯರಾದ ಪುಟ್ಟಸ್ವಾಮಿ, ಬಸಪ್ಪ, ಚೌಡಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಾವು ಕಾಂಗ್ರೆಸ್ ಮತ್ತೆ ನಾವು ಅಧಿಕಾರ ತಂದು ನಿಮ್ಗೆ ಅಧ್ಯಕ್ಷ ವಾಗ್ದಾನ ಕೊಟ್ಟು ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್, ನೀವು ಯಾರು ಕೂಡ 200 ಯೂನಿಟ್ ಬಳಸ್ತಿಲ್ಲ. ಆದರೂ ನಾವು ಕಾಂಗ್ರೆಸ್ನ ಪತ್ರದಲ್ಲಿ ನಮ್ಮ ಸರ್ಕಾರ ಬಂದಾಗ ನಿಮಗೆ 200 ಯೂನಿಟ್ ಉಚಿತವಾಗಿ ಕೊಡ್ತೀವಿ. ಇದ್ರ ಜೊತೆಗೆ ಇವತ್ತು BJP ಬೆಲೆ ಏರಿಕೆ ಮಾಡಿದ್ದಾರೆ, ಖರ್ಚು ಜಾಸ್ತಿ ಆಗಿದೆ. ನಿಮ್ಮ ಹೊರೆಯನ್ನು ನಾವು ಕೂಡ ಹೊರ್ತೀವಿ. ಒಂದು ಕುಟುಂಬದ ಯಜಮಾನ ಹೆಣ್ಣು ಮಗಳ ಅಕೌಂಟ್ಗೆ ಪ್ರತಿ ತಿಂಗಳು 2000 ರೂಪಾಯಿ ಕೊಡ್ತೀವಿ ಅನ್ನೋಂಥ ವಾಗ್ದಾನನ ಇಲ್ಲಿ DK ಶಿವಕುಮಾರ್ ನಮ್ಮ ಅಧ್ಯಕ್ಷರು, ಇಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹಿ ಹಾಕಿ ಗ್ಯಾರಂಟಿ ಆಗಿ ನಾವು ಮಾಡಿಕೊಡ್ತೀವಿ ಅನ್ನೋಂಥ ಕಾರ್ಡ್ ನಿಮ್ಗೆ ಕೊಟ್ಟಿದ್ದೀವಿ. ಗೊತ್ತಾಯ್ತಾ? ಇದನ್ನು ನೀವು ನಿಮಗೆ ನಾವು ಕೊಡ್ತಾ ಇದ್ದೀವಿ ಇಲ್ಲೇ ಅಲ್ಲ ಆ ಕಾರ್ಡ್. ಅಲ್ಲಿಂದ ನಿಮಗೆ ಫೋನ್ ಬರುತ್ತೆ ಏನಂತ, ನಿಮ್ಮ ಅಕೌಂಟ್ ಬೇಗ ಓಪನ್ ಮಾಡ್ಕೊಳ್ಳಿ, ನಿಮ್ಮ ಅಕೌಂಟ್ಗೆ 2000 ರೂಪಾಯಿ ಹಾಕೋದಕ್ಕೆ ತಯಾರಾಗಿದ್ದೀನಿ. ಎರಡು ನಿಮ್ಮ RR ನಂಬರ್ ಏನಿದೆಯೋ, ನಿಮ್ಮ ಮೀಟರ್ ನಂಬರ್ ಇರುತ್ತಲ್ಲ, ಅದನ್ನು ಕೊಡಿ, ನಿಮಗೆ ಉಚಿತ ವಿದ್ಯುತ್ ಕೊಟ್ಟಿದ್ದೀವಿ. ಮತ್ತಿನ್ನೊಂದು, ಪ್ರತಿ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಗೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ನಿಮ್ಮ ರೇಷನ್ ಕಾರ್ಡ್ ಕೊಡಿ, ಅದು ನಂಬರ್ ಕೊಡಿ, ಅದಕ್ಕೆ ಎಷ್ಟು ಜನ ಇದ್ದರೆ 10 ಜನಕ್ಕೂ 10 ಕೆಜಿ ಅಕ್ಕಿನ ಫ್ರೀ ಕೊಡ್ತೀವಿ ಅಂತ. ಈ ನಂಬರ್ ನಿಮ್ಮದು ಕರೆಕ್ಟ್ ಆಗಿದ್ದರೆ ನಿಮಗೆ ಅಲ್ಲಿಂದ ಸರ್ಕಾರದಿಂದ ಫೋನ್ ಮಾಡಿ. ಮಂಡ್ಯ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ನ ವತಿಯಿಂದ ಮಂಡ್ಯ ಜಿಲ್ಲೆ 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಶ್ರೀರಂಗಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿರವರು ಚಾಲನೆ ನೀಡಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಂಡ್ಯ ಕಬ್ಬುತ್ತಳ್ಳಿ ವಿಜ್ಞಾನಿ ಡಾಕ್ಟರ್ SN ಸ್ವಾಮಿಗೌಡ, ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ರವಿಕುಮಾರ್ ಚಾಮಲಪುರ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಪಿ ಮಂಜುನಾಥ್, ಡಿಆರ್ ಮಧುಸೂದನ್, ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಂಡ್ಯ ಈಸ್ ಇಂಡಿಯಾ ಎಂಬ ಹಿರಿಮೆಗೆ ಮಂಡ್ಯ ಜಿಲ್ಲೆ ಪಾತ್ರವಾಗುವಂತೆ ಮಾಡಿದ ಜಿಲ್ಲೆಯ ಸಮಸ್ತ ರಾಜಕೀಯ ಶ್ರೀರಂಗಪಟ್ಟಣ ತಾಲೂಕಿನ ಮುಳಿಕೆರೆ ಕರಿಘಟ್ಟ ಶ್ರೇಣಿಗೆ ಕರಿಘಟ್ಟ ಬೆಟ್ಟ ಶ್ರೀರಂಗಪಟ್ಟಣ ಪ್ರಾಕೃತಿಕ ಆನಂದವನ್ನು ಅಂದವನ್ನು ಮೇಲ್ಮಟ್ಟದಲ್ಲೂ ರಾರಾಜಿಸುವಂತೆ ಮಾಡಿದೆ. ಈ ಬೆಟ್ಟದ ಬುಡದಲ್ಲಿ ಮಳವಳ್ಳಿ ಪಟ್ಟಣದಲ್ಲಿ BJP ವಿಜಯ ಸಂಕಲ್ಪ ಯಾತ್ರೆ. ಮಳವಳ್ಳಿ ತಾಲೂಕು ಕಿರುಗವಳು ಗ್ರಾಮದಲ್ಲಿ ವಿಜಯ ಸಂಕಲ್ಪ ಯಾತ್ರೆಗೆ ಆಗಮಿಸಿದ ವೇಳೆ ಗಣ್ಯರಿಗೆ ಅದ್ದೂರಿ ಸ್ವಾಗತ ಕೋರಿದರು. ಪಟ್ಟಣದ ಅನಂತ ವೃತ್ತದಲ್ಲಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಮಾತನಾಡಿ, ಕ್ಷೇತ್ರದಲ್ಲಿ ಪ್ರತಿ ಬೂತ್ನಲ್ಲೂ ಕಮಲ ಅರಳಿಸುವ ಕೆಲಸವನ್ನು ಜನರೇ ಮಾಡಬೇಕು ಎಂದರು. ಹಾಗೂ ಬೆಂಗಳೂರಿನಲ್ಲಿ ಕೆಂಪೇಗೌಡರ ಪ್ರತಿಮೆ ಮಾಡಿದ BJP ಮಳವಳ್ಳಿಯಲ್ಲಿ ಹುರಿಗೌಡ ನಂಜೇಗೌಡ ಪ್ರತಿಮೆ ನಿರ್ಮಾಣ ಮಾಡುವ ಮೂಲಕ ಇತಿಹಾಸವನ್ನು ಮರುಸ್ಥಾಪನೆ ಮಾಡುತ್ತೇವೆ ಎಂದು ಹೇಳಿದರು. ಕುಟುಂಬದ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂದು ನಾಟಕವಾಡುವ ಜನತಾ ದಳಕ್ಕೆ ಇಲ್ಲಿ ಮತ ದೊರಕುವುದಿಲ್ಲ, ಮಳವಳ್ಳಿಯಲ್ಲಿ ಮತದಾರರು ಕಮಲ ಅರಳಿಸಬೇಕೆಂದು ಮನವಿ ಮಾಡಿದರು. ಮಳವಳ್ಳಿ ಪಟ್ಟಣ ಸಂಪೂರ್ಣ ಕೇಸರಿಮಯದಿಂದ ಕೂಡಿ ಸಂಭ್ರಮಿಸುತ್ತಿತ್ತು. ಪಟಾಕಿ ಸಿಡಿಸಿ ಹೂ ಪುಷ್ಪ ನಮನ ಅರ್ಪಿಸುವ ಮೂಲಕ BJP ಕಾರ್ಯಕರ್ತರು ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ BJP ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ CT ರವಿ, ಕೇಂದ್ರ ರಾಜ್ಯ ಖಾತೆ ಸಚಿವ ಕೃಷ್ಣ ಪಾಲ್ ಗುರ್ಜರಾಲ್, ಸಚಿವ ಗೋಪಾಲಯ್ಯ, ಸಂಸದ ಪ್ರತಾಪ್ ಸಿಂಹ, ಜಿಲ್ಲಾ ಅಧ್ಯಕ್ಷರಾದ CP ಉಮೇಶ್, ಮಾಜಿ ಸಚಿವ ಬಿ ಸೋಮಶೇಖರ್, ಮುನಿರಾಜ್, ಎದುರು ಸಿದ್ದರಾಜ್, ತಾಲೂಕು ಮಂಡಲ ಅಧ್ಯಕ್ಷ ಕೃಷ್ಣ, ತಾಲೂಕು ಪ್ರಧಾನ ಕಾರ್ಯದರ್ಶಿ ನಾಗೇಗೌಡ ಇನ್ನು ಇತರರು ಹಾಜರಿದ್ದರು. ಮೈಸೂರಲ್ಲಿ ಟಿಪ್ಪು ಅಂದರೆ ರಾಜಕಾರಣ ಅಲ್ಲ. ದೊಡ್ಡ ನಂಜೇಗೌಡ ಹುರಿಗೌಡ ಅಟ್ಟಾಡಿಸಿಕೊಂಡ್ರು ಅಂದರೆ ಕೊಂದರು ಅಂದರೆ ರಾಜಕಾರಣ. ಮಾಜಿ ಸಚಿವರು ಈಗ ಮಮ್ಮಡಿ ಕೃಷ್ಣರಾಜ ಒಡೆಯರ್ ಕೈನಲ್ಲಿದ್ದ ಆಡಳಿತ. ಹೈದರಾಲಿ ಯಾರು? ಹೈದರಾಲಿ ರಾಜ್ಯಾಭಿಷೇಕ ಮಾಡಿದ ಯಾರು? ಏನಕ್ಕೆ ಬಂದಿದ್ದ? ಹೆಂಗೆ ಬಂದಿದ್ದ? ಅವನು ಒಬ್ಬ ಸಾಮಾನ್ಯ ಸೈನಿಕನಾಗಿ ಸೇರಿ ಮಹಾರಾಣಿ ಲಕ್ಷ್ಮಣಮ್ಮಣ್ಣಿಯನ್ನೇ ಸೆರೆಮನೆಯಲ್ಲಿಟ್ಟು ನಂಜರಾಜ ಒಡೆಯರನ್ನು ವಿಷಪ್ರಾಶನ ಮಾಡಿಕೊಂಡು